ಹನ್ನೆರಡು ವರ್ಷಗಳ ಐಪಿಎಲ್ ಕ್ರಿಕೆಟ್ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಹಿಂದೆಂದು ಕಾಣದ ಆತಂಕಕಾರಿ ಬೆಳವಣಿಗೆಯೊಂದು 2020ರ ಐಪಿಎಲ್ ಸೀಸನ್ನಿನಲ್ಲಿ ಪ್ರಪಂಚದ ಪ್ರತಿಯೊಬ್ಬರನ್ನು ಬೆಚ್ಚಿ ಬೀಳಿಸಿದ ಕೊರೋನಾ ಎಂಬ ಹೆಮ್ಮಾರಿಯೊಂದು ಪ್ರಪಂಚದಾದ್ಯಂತ ಆವರಿಸಿ ಜನರನ್ನು ಚಿಂತೆಗೀಡು ಮಾಡಿರುವುದು ನಿಜ. ಇದರಿಂದಾಗಿ ಅದೆಷ್ಟೋ ಕ್ರಿಕೆಟ್ ಅಭಿಮಾನಿಗಳು ಸ್ಟೇಡಿಯಂಗೆ ಹೋಗಿ ಕ್ರಿಕೆಟ್ ನೋಡಲಾಗದಂತಹ ಪರಿಸ್ಥಿತಿ ಬಂದೊದಗಿದೆ. ಅಂತಹದ್ರಲ್ಲಿ RCB ಪಕ್ಕಾ ಅಭಿಮಾನಿಯೊಬ್ಬ ಇಂಥ ಪರಿಸ್ಥಿತಿಗೆ ಮನನೊಂದು ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಘನ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾನೆ. ಮುಂದೇನಾಯಿತು ನೀವೇ ನೋಡಿ. ಮತ್ತಾಕ್ ಬಂದಪ್ಪ ಯಮರಾಜ, ಏನ್ ನಿನ್ ಹಕ್ಕಿಕತ್ತ? ಈ ಹುಚ್ಚರನ್ನ ಕರ್ಕೊಂಡ್ ಹೋಗಿ ಮ್ಯಾಕ ನಮ್ ಗೋಡಾಮ್ನಾಗ ಇರೋರೆಲ್ಲರೂ ಕೆಮ್ಮದ ಸೀನಾದ ಮಾಡಕುಂತಾರ. ಇದು ಏನ್ ಸಮಸ್ಯೆ ಐತಿ ಅನ್ನೋದ ತಿಳಿವಲ್ದು. ಏನಪ್ಪ ನಿನ್ನ ಅವತಾರ ಮುಖಕ್ ಮಕಾಡ್ ಹಾಕಿಂದಿ ಅಲ್ಲ? ಇದಕ್ಕೆಲ್ಲ ತಾಯಿ ಭುವನೇಶ್ವರಿ ಕನ್ನಡಾಂಬಿನ ಉತ್ತರ ಕೊಡ್ತಾಳ. ತಾಯಿ ಬೇಗ ಪ್ರತ್ಯಕ್ಷಳಾಗು. ನನ್ನ ಕರೆಸಿದ ಕಾರಣವೇನು ಚಿನ್ನ ಸ್ವಾಮಿ? ನಾನು ಕೊರೋನಾ ಹೋಗ್ಲಿ, RCB ಗೆಲ್ಲಿ ಅಂತ ತಪಸ್ಸಿಗೆ ಗುದ್ದಿದ್ದೆ. ಯಮರಾಜ ಬಂದು ನನ್ನ ತಪಸ್ಸನ್ನು ಭಂಗ ಮಾಡಿದ. ನಿನ್ನ ಸಮಸ್ಯೆ ಏನು ಯಮಧರ್ಮರಾಜ? ಇವ್ರ್ಯಾರು RCB ಫ್ಯಾನ್ಸ್ ಅಲ್ಲ ಅಂತ ಕರ್ಕೊಂಡ್ ಹೋಗಿದ್ದೆ. ಇವ್ರು ಬಂದ್ಮ್ಯಾಗ ನಮ್ ಗೋಡಾಮ್ ಸಮೇತ ಹಿಡಿದು ಇಡೀ ಲೋಕಕ್ ಲೋಕಾನ ಕೆಮ್ಮದ ಸೀನಾದ ಮಾಡಕುಂತತಿ. ಇದಕ್ಕೆ ಪರಿಹಾರ ನೀನೇ ತಿಳಿಸು ತಾಯಿ. ಇದು ಇತ್ತೀಚೆಗೆ ಪ್ರಪಂಚಕ್ಕೆ ಬಂದ ಮಹಾಮಾರಿ, ಇದರ ಹೆಸರು ಕೊರೋನಾ. ಇವರು ನಿಮಗೆ ಏನು ತಿಳಿಸಲಿಲ್ಲವೇ? ಈ ಹುಚ್ಚ ಚಿತ್ರಗುಪ್ತ ನನಗೆ ಮಾತಾಡಕ ಬಿಡಲಿಲ್ಲ. ಹೌದು, ನಮ್ಗ ಹಂಗ ಮಾಡಿದ. ಈ ಕುಂಬಳಕಾಯಿ ತಲೆಯನ್ನ ನನ್ನ ಕರ್ಕೊಂಡೋದ. ನಾನೇ ಯಮಧರ್ಮನ್ ಪ್ರಿಯ ಆದನಿ. ನಾನು ಕೆಲಸ ಹೋಗಲೇ. ಯಾರು ಕೊರೋನಾಗೆ ಹೆದರುವ ಅವಶ್ಯಕತೆ ಇಲ್ಲ. ಸರ್ಕಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದರೆ ಸಾಕು. ಮುಖ್ಯವಾಗಿ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಸ್ಯಾನಿಟೈಸರ್, ಇವುಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ಆದರೆ ಈ ಜನರು ಸರ್ಕಾರದ ನಿಯಮಗಳನ್ನು ಪಾಲಿಸದೆ ನಿಮ್ಮ ಲೋಕದಲ್ಲೂ ಕೂಡ ಕೊರೋನಾ ಹಬ್ಬಿಸಿದ್ದಾರೆ. ಹಾಗಾದರೆ ನಮ್ಮ ಮುಂದಿನ ಪರಿಸ್ಥಿತಿ ಏನು ತಾಯಿ? ನೀವು ಕೂಡ ನಮ್ಮ ಚಿನ್ನಸ್ವಾಮಿ ತರ ಸರ್ಕಾರದ ಎಲ್ಲಾ ನಿಯಮಗಳನ್ನು ಪ್ರತಿನಿತ್ಯ ಪಾಲಿಸಬೇಕು. ಯಮಧರ್ಮರಾಜ, ನಮ್ ಲಾಕ್ಡೌನ್ ಅಂತ ದವಾಖಾನಿ ಇಲ್ಲ, ಇಲ್ಲೇ ಸರ್ಕಾರಿ ಆಸ್ಪತ್ರೆಗ ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಹೋಗೋಣ. ನಡಿ ನಡಿ ಚಿತ್ರಗುಪ್ತ, ನಮ್ ಗೋಡಾಮಿಗ್ ಹೋಗಂಬಪ್ಪ. ನಿಮಗೆ ದೊಡ್ಡ ನಮಸ್ಕಾರ. ನಿಲ್ಲು ಯಮಧರ್ಮರಾಜ. ಚಿನ್ನ ಸ್ವಾಮಿ, ನಿಮ್ಮ ಶಿಷ್ಯಗೆ ಹೇಳಿ ಮಾಸ್ಕ್ ಸ್ಯಾನಿಟೈಸರ್ ಅನ್ನು ಕೊಟ್ಟು ಕಳುಹಿಸು. ಆಯ್ತು ತಾಯಿ. ಏ ಶಿಷ್ಯ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ತಗೊಂಬ. ತೆಗೆದುಕೊಳ್ಳಿ ಚಿನ್ನ ಸ್ವಾಮಿ. ಇವರಿಗೆಲ್ಲ ಹಂಚು. ಚಿನ್ನ ಸ್ವಾಮಿ, ಇವರ ಗೋಡಾಮಿನಲ್ಲಿ ಮಾಸ್ಕ್ ಸಿಗುತ್ತೋ ಇಲ್ವೋ ಈ ಫುಲ್ ಬಾಕ್ಸ್ ಅನ್ನ ಕೊಟ್ಟು ಕಳುಹಿಸು. ಆಯ್ತು ತಾಯಿ. ಆಯ್ತು ತಾಯಿ, ನಾವಿನ್ನು ಹೋಗಿ ಬರುತ್ತೇವೆ. ಆಯ್ತು, ಶುಭವಾಗಲಿ. ಯಮಧರ್ಮ ಬರ್ರಿ, ನಮ್ಮ ವಾಹನ ಓಡುಂಟೈತಿ, ಹೋಗಂಬರ್ರಿ. ಚಿನ್ನ ಸ್ವಾಮಿ, ನಿನ್ನ ತಪಸ್ಸಿನ ಮನಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಂಡೆ. ಮುಂದಿನ ವರ್ಷ ಚಿನ್ನ ಸ್ವಾಮಿ ಸ್ಟೇಡಿಯಂನಲ್ಲಿ ಕುಳಿತುಕೊಂಡು ಎಲ್ಲರೊಟ್ಟಿಗೆ ಕ್ರಿಕೆಟ್ ನೋಡುವಂತೆ ನಾನಿನ್ನು ಬರುವೆ. ಕೊರೋನಾ ಹೊಕ್ಕ ದೇಶ ಉಳಿಲಿಲ್ಲ, ನಂಗ ಹೊಕ್ಕ ತೋಟ ಉಳಿಲಿಲ್ಲ. ನೋಡ್ರಿ ನೋಡ್ರಿ, ನಮ್ ಗೋಡಂಗೆ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.